ನಾನು ನಿನ್ನೆ ತುಂಬ ಟಿವಿಯಲ್ಲಿ ಯೋಜನೆಗಳು ನೋಡ್ತಿದ್ದೆ. ಆಗ ನನಗೆ ಇದು ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ ಏನೇನೋ ಹೇಳ್ತಿದ್ರು. ಅದಕ್ಕೆ ನಾನು ಅಪ್ಪನ ಹತ್ರ ಕೇಳಿದೆ ಇದೇನು ಅಂತ. ಆಗ ಅಪ್ಪ ಹೇಳಿದ್ದು ಪ್ರಧಾನ ಮಂತ್ರಿ ಇಷ್ಟೆಲ್ಲ ಯೋಜನೆಗಳು ಮಾಡಿದ್ದಾರೆ. ಆಗ ನನಗೆ ಸ್ವಲ್ಪ ಗೊತ್ತುಂಟು. ಅದರಲ್ಲಿ ನಾನು ಹೇಳ ಒನ್ ಮಿನಿಟ್, ನನಗೆ ಬೇರೇನೋ ಹೇಳಲಿಕ್ಕುಂಟು. ನಾನೀಗ ಏನೋ ಹೇಳ್ತೇನೆ, ಅದರಲ್ಲಿ ನೀವೇನೋ ಗಮನಿಸಬೇಕು. ಮಾಡ್ತೀರಾ ತಾನೇ? ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ, ಪ್ರಧಾನ ಮಂತ್ರಿ ಸುಕನ್ಯಾ ಸಮೃದ್ಧಿ ಯೋಜನಾ, ಪ್ರಧಾನ ಮಂತ್ರಿ ಮುದ್ರಾ ಯೋಜನಾ, ಪ್ರಧಾನ ಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನಾ, ಪ್ರಧಾನ ಮಂತ್ರಿ ಸುರಕ್ಷಾ ಭೀಮಾ ಯೋಜನಾ, ಅಟಲ್ ಪೆನ್ಷನ್ ಯೋಜನಾ, ಪ್ರಧಾನ ಮಂತ್ರಿ ಆವಾಸ್ ಯೋಜನಾ, ಸಂಸತ್ ಆದರ್ಶ್ ಗ್ರಾಮ ಯೋಜನಾ, ಪ್ರಧಾನ ಮಂತ್ರಿ ಅಟಲ್ ಪೆನ್ಷನ್ ಯೋಜನಾ, ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನಾ, ಪ್ರಧಾನ ಮಂತ್ರಿ ಗರೀಬ್ ಕಲ್ಯಾಣ ಯೋಜನಾ, ಪ್ರಧಾನ ಮಂತ್ರಿ ಡಿಜಿಟಲ್ ಇಂಡಿಯಾ, ಸ್ಕಿಲ್ ಇಂಡಿಯಾ, ಬೇಟಿ ಬಚಾವೋ ಬೇಟಿ ಪಡಾವ್, ರಾಷ್ಟ್ರೀಯ ಗೋಕುಲ್ ಮಿಷನ್, ನಮಾಮಿ ಗಂಗೆ ಪ್ರಾಜೆಕ್ಟ್, ಸೇತು ಭಾರತಂ ಪ್ರಾಜೆಕ್ಟ್, ಮಿಷನ್ ಇಂದ್ರಧನುಷ್, ಸ್ವದೇಶ್ ದರ್ಶನ್ ಯೋಜನಾ, ನಿಕಲ್ಪ್ ಸ್ಕೀಮ್, ಉಡಾನ್ ಸ್ಕೀಮ್. ಅಬ್ಬಾ, ಎಷ್ಟು ಉಂಟು! ನನಗೆ ಇಷ್ಟೇ ಬರೋದು, ಇದಕ್ಕಿಂತ ಜಾಸ್ತಿ ಉಂಟು. ನಾನು ನಿಮಗೆ ಏನೋ ಗಮನಿಸ್ಲಿಕ್ಕೆ ಹೇಳಿದ್ದೆ ತಾನೇ? ನೀವು ಗಮನಿಸ್ತೀರಾ? ಬಿಡಿ, ನಾನೇ ಹೇಳ್ತೇನೆ. ಹೆಚ್ಚಿನ ಯೋಜನೆ ಪ್ರಧಾನ ಮಂತ್ರಿಯಿಂದ ಉಂಟು, ಮೋದಿ ಯೋಜನೆ ಅಂತಿಲ್ಲ. ಪ್ರಧಾನ ಮಂತ್ರಿ ಜನ್ಧನ್ ಯೋಜನಾ, ಪ್ರಧಾನ ಮಂತ್ರಿ ಸುಕನ್ಯಾ ಸಮೃದ್ಧಿ ಯೋಜನಾ ಎಲ್ಲ ಪ್ರಧಾನ ಮಂತ್ರಿಯಲ್ಲೇ ಉಂಟು. ಅದಕ್ಕೆ ಒಂದು ಶ್ಲೋಕ ಉಂಟಲ್ಲ, ಪರೋಪಕಾರಾಯ ಫಲಂತಿ ವೃಕ್ಷ, ಪರೋಪಕಾರಾಯ ದುಹಂತಿ ಗಾವ, ಪರೋಪಕಾರಾಯ ಬಹಂತಿ ನದ್ಯ, ಪರೋಪಕಾರಾರ್ಥಂ ಮಿದಂ ಶರೀರಂ. ಇದರ ಅರ್ಥ ಗೊತ್ತುಂಟ? ದನಗಳು ಕೊಡುವ ಹಾಲು, ನದಿಯಲ್ಲಿ ಹರಿಯುವ ನೀರು, ಮರಗಳು ಕೊಡುವ ಹಣ್ಣು, ಬೇರೆಯವರ ಉಪಕಾರಕ್ಕಾಗಿಯೇ ಇರುವಂತೆ ಈ ಶರೀರವು ಪರೋಪಕಾರಕ್ಕಾಗಿಯೇ ಇರುವಂತಾಗಲಿ. ಇದನ್ನು ನಮ್ಮ ಮೋದಿಯವರು ಮಾಡಿ ತೋರಿಸಿದ್ದಾರೆ. ನಮಗೆ ಮೋದಿ ಅಂತ ಪ್ರಧಾನಮಂತ್ರಿ ಸಿಕ್ಕಿದ್ದು ಹೆಮ್ಮೆ.